ಇತ್ತೀಚಿನ ದಿನಗಳಲ್ಲಿ ನಮ್ಮ ಪತ್ರಿಕಾ ದಿನಾಚರಣೆ ಮಾಡುವಂಥ ಟ್ರೆಂಡ್ ಸ್ಟಾರ್ಟ್ ಆಗಿದ್ದು ಒಂದು 5-6 ವರ್ಷಗಳಿಂದ ಈಚೆಗೆ.
ಅದಕ್ಕೆ ಮುಂಚೆ ಪತ್ರಕರ್ತರು ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಇರ್ತಾ ಇತ್ತು. ಈಗ ಈ ಪತ್ರಿಕಾ ದಿನಾಚರಣೆ ಸ್ಟಾರ್ಟ್ ಆದಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ನಮ್ಮ ಸೌಲಭ್ಯ ನಮ್ಗೆ ಸಿಗಬೇಕಾದಂಥ ಸೌಲಭ್ಯಗಳ ಬಗ್ಗೆ ನಾವು ಧ್ವನಿ ಎತ್ತಿ ಮಾತಾಡಬೇಕು ಅನ್ನೋದು ಪತ್ರಕರ್ತರಲ್ಲಿ ಒಂದು ಭಾವನೆ ಬಂದಿದೆ. ಹೀಗಾಗಿ ಪತ್ರಕರ್ತರು ನಮ್ಗೆ ಯಾವ ರೀತಿ ಸೌಲಭ್ಯಗಳು ಬೇಕು, ಏನೇನು ಆಗಬೇಕು ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದಾರೆ. ವೈಯಕ್ತಿಕವಾಗಿ ಪತ್ರಕರ್ತರು ಸಮಾಜದ ದೃಷ್ಟಿಯಲ್ಲಿ ಸ್ಥಾನಮಾನ ಗಳಿಸಿದ್ರು ಕೂಡ ಸ್ವಂತಕ್ಕೆ ಅವರೇನು ಮಾಡ್ಕೊಂಡಿರಲ್ಲ. ಯಾಕೆಂತಂದರೆ ಎಲ್ಲ ಪತ್ರಕರ್ತರು ಶ್ರೀಮಂತರು ಅಲ್ಲ, ಎಲ್ಲರೂ ಮಧ್ಯಮ ವರ್ಗದಿಂದ ಅಥವಾ ಬಡ ಕುಟುಂಬದಿಂದ ಬಂದಿರ್ತಾರೆ. ಅವ್ರ ಕಡೆ ನೋಡಬೇಕಾಗಿದ್ದು ಸರ್ಕಾರದ ಕೆಲಸನೇ. ನಾವು ಪತ್ರಕರ್ತರಾದವರು ಸಮಾಜದಲ್ಲಿ ನಡೆಯುವಂಥ ಆರೋಪಗಳನ್ನು ಸರ್ಕಾರದಲ್ಲಿ ನಡೆಯುವಂಥ ಓರೆಕೋರೆಗಳನ್ನು ತಿದ್ದಿ ಜನಕ್ಕೆ ತಿಳಿಸುವಂಥದ್ದು ಕೆಲಸ ಮಾಡ್ತೀವಿ. ಆದರೆ ವೈಯಕ್ತಿಕ ವಿಚಾರಕ್ಕೆ ಬಂದಾಗ ಅವ್ರಿಗೆ ಹೆಚ್ಚಿಗೇನು ಕೇಳೋದಿಲ್ಲ. ಪತ್ರಕರ್ತರು ಏನು ಕೇಳ್ತಾರೆ ಜಾಸ್ತಿ ಅಂತಂದರೆ, ನಮ್ಮೊಂದು ಸೇವಾ ಭದ್ರತೆ ಕೊಡಿ ಅಥವಾ ಅನಾರೋಗ್ಯಕ್ಕೊಳಗಾದರೆ ನಮಗೆ ನೋಡ್ಕೊಳ್ಳೋಕ್ಕೆ ಏನಾದರೂ ಸ್ವಲ್ಪ ಧನ ಸಹಾಯ ಮಾಡಿ ಅಂತ ಕೇಳ್ತಾರೆ. ಇತ್ತೀಚೆಗೆ ಒಂದು ಗ್ರಾಮೀಣ ಪತ್ರಕರ್ತರಲ್ಲಿ ಓಡಾಟಕ್ಕೆ ಒಂದು ಬಸ್ ಪಾಸ್ ವ್ಯವಸ್ಥೆ ಬೇಕು ಅಂತ ಮನವಿ ಮಾಡಿದರು. 2013ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ನಿವೃತ್ತರ ಪತ್ರಕರ್ತರಿಗೆ ಇದ್ದಂಥ ಪೆನ್ಷನ್ ಕೇವಲ 3,000 ರೂಪಾಯಿ. ಅದನ್ನು 5 ವರ್ಷಗಳ ಅವರು ಮುಖ್ಯಮಂತ್ರಿಗಳಾಗಿದ್ದ ಅವಧಿಯಲ್ಲಿ ಅದನ್ನು 10,000 ರೂಪಾಯಿಗಳಿಗೆ ತಗೊಂಡ್ರು. ಈಗ ಮೊನ್ನೆ ಬಡ್ಜೆಟಲ್ಲಿ ಬನ್ನಿ ಎಲ್ಲ ಬನ್ನಿ ದಾವಣಗೆರೆ.